ಕರ್ನಾಟಕ ಸ್ಟೇಟ್ ಪೊಲೀಸು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ 2018 KSISF ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಎಕ್ಸಾಂಪಲ್ ನಮ್ಮ ಫೋರ್ಸಸ್ಸು ಏರ್ಪೋರ್ಟಲ್ಲಿ ಮತ್ತು ನ್ಯೂಕ್ಲಿಯರ್ ಸೈಟ್ಸಲ್ಲಿ ಎಲ್ಲ ಇರ್ತಾರಲ್ಲ ಅವರೆಲ್ಲ KSISF. ಸೊ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಫಾರ್ ದ ಪೋಸ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರು ಕಾಲ್ ಮಾಡಿದ್ದಾರೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಸೊ 17 ರಿಸರ್ವ್ಡ್ ಫಾರ್ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕಗೆ 28 ಪೋಸ್ಟ್ ಇದೆ ರಿಕ್ರೂಟ್ಮೆಂಟು. 25th ಮೇಯಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಟಿಫಿಕೇಷನು. ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ 15th ಜೂನು, ಮತ್ತು ಪೇ ಮಾಡೋಕ್ಕೆ ಅಮೌಂಟ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟು 18th ಜೂನ್ ಇರುತ್ತೆ. ಸೊ ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಅಪ್ಲಿಕೇಶನ್ ಫಾರ್ಮು KSISF ಮತ್ತು KSRP. ಎಕ್ಸಾಮು 3 ಸ್ಟೇಜಲ್ಲಿ ಇರುತ್ತೆ. 25th ಮೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನು. ಲಾಸ್ಟ್ ಡೇಟು 15th ಜೂನು, ಮತ್ತು ಲಾಸ್ಟ್ ಡೇಟ್ ಪೇಮೆಂಟಿಗೆ 18th ಜೂನು, ನಾವು ಆಗಲೇ ನೋಡಿರೋ ಹಂಗೆ. ಸೊ ಫಸ್ಟು ಎಲಿಜಿಬಿಲಿಟಿ ನೋಡೋಣ, ಯಾರು ಅಪ್ಲೈ ಮಾಡ್ಬೋದು ಅಂತ ಎಲಿಜಿಬಿಲಿಟಿ ಈ ಪೋಸ್ಟ್ಗೆ KSISF ಮತ್ತು KSRP. ಸೊ ಜನರಲ್ ಮೆರಿಟ್ ಅವ್ರಿಗೆ ಮಿನಿಮಮ್ ಏಜು 21 ಇಯರ್ಸು, ಮ್ಯಾಕ್ಸಿಮಮ್ ಏಜು 26 ಇಯರ್ಸು. ಸೊ 15th ಜೂನ್ 1992 ಮತ್ತು 15th ಜೂನ್ 1997 ಬೋತ್ ಡೇಸ್ ಇನ್ಕ್ಲೂಡೆಡ್. ಸೊ ಈ ಇಯರ್ಸ್ ಮಧ್ಯದಲ್ಲಿ ಹುಟ್ಟಿದವರೆಲ್ಲರೂ ಅಪ್ಲೈ ಮಾಡ್ಬೋದು ಎಲಿಜಿಬಲು, ಇನ್ಕ್ಲೂಡಿಂಗ್ ಯಾರು ಈ ಡೇಟಲ್ಲಿ ಹುಟ್ಟಿದ್ದಾರೆ ಅವರು ಕೂಡ. ಮತ್ತು ರಿಸರ್ವೇಷನ್ ಕ್ಯಾಟಗರಿಗೆ ಮಿನಿಮಮ್ ಏಜು 21 ಇಯರ್ಸೇ, ಆದರೆ 2 ಇಯರ್ಸ್ ಎಕ್ಸ್ಟೆನ್ಷನ್, 28 ಇಯರ್ಸು ಮ್ಯಾಕ್ಸಿಮಮ್ ಏಜು. ಸೊ ಇದರಲ್ಲಿ 15 ಜೂನ್ 1990 ಮತ್ತು 15 ಜೂನ್ 1997 ಇನ್ಕ್ಲೂಡಿಂಗ್ ದೀಸ್ ಡೇಟ್ಸ್ ಅಪ್ಲೈ ಮಾಡ್ಬೋದು. ಸೊ ಇಷ್ಟು ಮೇಲ್ ಕ್ಯಾಂಡಿಡೇಟ್ಗೆ. ಫಾರ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್, ಮುಂಚೆನೇ ಸರ್ವೀಸಲ್ಲಿ ಇರ್ತಾರಲ್ಲ ಅವರಿಗೆ ಎಲಿಜಿಬಿಲಿಟಿ, ಜನರಲ್ ಮೆರಿಟು ಮ್ಯಾಕ್ಸಿಮಮ್ ಏಜು 35 ಇಯರ್ಸು, ಮತ್ತು ರಿಸರ್ವೇಷನ್ ಕ್ಯಾಟಗರಿಯವ್ರಿಗೆ ಮ್ಯಾಕ್ಸಿಮಮ್ ಏಜು 40 ಇಯರ್ಸು. ಇನ್ಕ್ಲೂಡ್ಸ್ 1978 ಮತ್ತು 1997 ಈ ಡೇಟು ಇನ್ಕ್ಲೂಡೆಡ್, 15th ಜೂನ್ ಕೂಡ ಇನ್ಕ್ಲೂಡೆಡ್ ಅಂತ ಹೇಳಿ. ಎಂಡ್ಯೂರೆನ್ಸ್ ಆದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, PST. ಅಂದರೆ ಮೆನ್ ಡೈರೆಕ್ಟ್ ಕ್ಯಾಂಡಿಡೇಟು, ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆ್ಯಂಡ್ ಎಕ್ಸ್ ಮೆನ್ ಸರ್ವಿಸ್ ಕ್ಯಾಂಡಿಡೇಟ್ಗೆ ಮಿನಿಮಮ್ ಡೈಮೆನ್ಷನ್ಸು. ಮಿನಿಮಮ್ ಹೈಟು 170 ಸೆಂಟಿಮೀಟರ್ ಡೈರೆಕ್ಟ್ ಕ್ಯಾಂಡಿಡೇಟ್, ಮೆನ್ ಡೈರೆಕ್ಟ್ ಕ್ಯಾಂಡಿಡೇಟ್ ಇದ್ದರೆ ಮಿನಿಮಮ್ಮು 170 ಸೆಂಟಿಮೀಟರ್ಸ್ ಇರಬೇಕು. 170 ಸೆಂಟಿಮೀಟರ್ಸ್ ಅಂದರೆ 5.57 ಫೀಟ್, ಇದು ಮಿನಿಮಮ್ ಹೈಟ್ ಇರಬೇಕು. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗೆ 168 ಸೆಂಟಿಮೀಟರು. ನೋ ಹೈಟ್ ಕನ್ಸಿಡರ್ಡ್ ಟು ಎಕ್ಸ್ ಸರ್ವಿಸ್ ಮೆನ್. ಮತ್ತು ಚೆಸ್ಟ್ ಮೆಜರ್ಮೆಂಟು 86 ಇರಬೇಕು ಫುಲ್ ಎಕ್ಸ್ಪ್ಯಾನ್ಷನಲ್ಲಿ. ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಇರಬೇಕು, ಫುಲ್ ಎಕ್ಸ್ಪ್ಯಾನ್ಷನ್ ಆದಮೇಲೆ ಇದ್ರ ಪ್ಲಸ್ಸು 5 ಸೆಂಟಿಮೀಟರ್ಸ್. ಸೊ ಇಷ್ಟು PST ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇದು ಯೂಶ್ವಲಿ ಎಂಡ್ಯೂರೆನ್ಸ್ ಟೆಸ್ಟ್ ಆದಮೇಲೆ ಕಂಡಕ್ಟ್ ಮಾಡಿರ್ತಾರೆ. ಇದರಲ್ಲಿ ಮತ್ತು ಫೀಸು ಡೀಟೇಲ್ಸ್ನ ನೋಡ್ಕೊಂಬಿಡೋಣ. ಜನರಲ್ ಮೆರಿಟು ಮತ್ತು OBC ಅವ್ರಿಗೆ ಫೀಸು 250 ರುಪೀಸ್ ಇರುತ್ತೆ, ಮತ್ತು SC ST ರಿಸರ್ವೇಷನ್ ಅವ್ರಿಗೆ 100 ರುಪೀಸ್ ಇರುತ್ತೆ. ಸೊ ಇದನ್ನು ನೀವು ಯಾವುದೇ SBI ಬ್ರಾಂಚಲ್ಲಿ ತುಂಬೋದು ಅಥವಾ ಪೋಸ್ಟ್ ಆಫೀಸಲ್ಲಿ ತುಂಬೋದು. ಲಾಸ್ಟ್ ಡೇಟ್ ಇದಕ್ಕೆ ಫೀಸ್ ತುಂಬೋಕ್ಕೆ 18th ಜೂನ್ ಲಾಸ್ಟ್ ಡೇಟ್. ವೇಕೆನ್ಸೀಸು KSISF ಮತ್ತು KSRP ಯಾವ ಥರ ಇದೆ ಈ ವರ್ಷ 2018 ಅಂತ ನೋಡ್ಕೊಳೋಣ. ಫಸ್ಟು KSISF ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ನು 12 ಮೆನ್ನು, 2 ವುಮನ್ನು, ಎಕ್ಸ್ ಸರ್ವಿಸ್ ಮೆನ್ ಒಬ್ಬರು ಮತ್ತು ಇನ್ ಸರ್ವಿಸ್ ಒಬ್ಬರು. ಮತ್ತು KSRP 24 ಮೆನ್ನು, ವುಮನ್ಗೆ ಇಲ್ಲ, ಎಕ್ಸ್ ಸರ್ವಿಸ್ ಮೆನ್ ಒಬ್ಬರು, ಇನ್ ಸರ್ವಿಸ್ ಒಂದು. ಮತ್ತು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಒಂದೇ ಒಂದಿದೆ, ಮತ್ತು KSRPಯಲ್ಲಿ ಇಲ್ಲ ಹೈದರಾಬಾದ್ ಕರ್ನಾಟಕ. ಸೊ ಟೋಟಲಾಗಿ KSISF 17 ಇದೆ, ಮತ್ತು KSRPಗೆ 28 ಇದೆ. ಸೊ ಎಲಿಜಿಬಿಲಿಟಿ ಆದಾದಮೇಲೆ ಫಸ್ಟ್ ರೌಂಡು ET PST. ET ಅಂತಂದರೆ ಎಂಡ್ಯೂರೆನ್ಸ್ ಟೆಸ್ಟು, PST ಅಂದರೆ ಫಿಸಿಕಲ್ ಟೆಸ್ಟು. ಸೊ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಡೈರೆಕ್ಟ್ ಕ್ಯಾಂಡಿಡೇಟು, ಮತ್ತು ಇನ್ ಸರ್ವಿಸ್ ಕ್ಯಾಂಡಿಡೇಟು, ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟು. ಸೊ 2 ಕಿಲೋಮೀಟರ್ಸ್ ಓಡಬೇಕು, ಟೈಮು 10 ಮಿನಿಟ್ಸು. 1 ಕಿಲೋಮೀಟರ್ ಓಡಬೇಕು ಇನ್ ಸರ್ವಿಸ್ ಕ್ಯಾಂಡಿಡೇಟು, ಟೈಮು 4 ಮಿನಿಟ್ಸು. ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ 400 ಮೀಟರ್ಸು, 2 ಮಿನಿಟ್ಸು. ಸೊ ಇದು ಕಂಪಲ್ಸರಿ. ಮತ್ತು KSISFಲ್ಲಿ ಇದು ರನ್ನಿಂಗು ಕಂಪಲ್ಸರಿ, ಪ್ಲಸ್ ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಎಲ್ಲನೂ ಕಂಪಲ್ಸರಿ. ಆದರೆ ಬೇರೆ PSI ವೈರ್ಲೆಸ್ ಆಗಿರಲಿ
ಮತ್ತು ಪಿ ಎಸ್ ಐ ಸಿವಿಲ್ಸ್ ಆಗಿರಲಿ, ಅದರಲ್ಲಿ ಹೈ ಜಂಪ್ ಆರ್ ಲಾಂಗ್ ಜಂಪ್ ಇರುತ್ತೆ. ಆದರೆ ಇದರಲ್ಲಿ ಲಾಂಗ್ ಜಂಪು ಮಾಡಬೇಕು, ಹೈ ಜಂಪು ಮಾಡಬೇಕು. ಹೈ ಜಂಪು 1.2 meters, ಲಾಂಗ್ ಜಂಪು 3.88 meters ಮಿನಿಮಮ್ ಇದು. ಸೊ ಅದು ಮಿನಿಮಮ್ಮು. ಶಾರ್ಟ್ ಪುಟ್ಟು 5.60 meters ಇದು ಮಿನಿಮಮ್ಮು. ಇದು ಮೆನ್ನು ಡೈರೆಕ್ಟ್ ಕ್ಯಾಂಡಿಡೇಟ್ಗೆ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗೆ ಹೈ ಜಂಪು 1 meter, ಲಾಂಗ್ ಜಂಪು 3.2 meters, ಸ್ವಲ್ಪ ಕಮ್ಮಿ ಇದೆ ಇದು ಡೈರೆಕ್ಟ್ಗಿನ್ನ. ಮತ್ತು 4.5 meters ಶಾರ್ಟ್ ಪುಟ್ಟು. ಎಕ್ಸ್ ಸರ್ವಿಸ್ ಮೆನ್ಗೆ 0.9 meters ಹೈ ಜಂಪು, ಲಾಂಗ್ ಜಂಪು 2.5 meters, ಮತ್ತು ಶಾರ್ಟ್ ಪುಟ್ಟು 3.75 meters ಇದೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ. ಸೊ ಇಷ್ಟು ಇ ಟಿ ಪಿ ಎಸ್ ಟಿ ಡೀಟೇಲ್ಸು ಕೆ ಎಸ್ ಐ ಎಸ್ ಎಫ್ಗೆ. ಸೊ ಫಿಸಿಕಲ್ಲು ಕ್ಲಿಯರ್ ಆದಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಎರಡು ಪೇಪರು, ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ 1, ಮತ್ತು ಆಬ್ಜೆಕ್ಟಿವ್ ಟೈಪ್ ಪೇಪರ್ 2. ಆಬ್ಜೆಕ್ಟಿವ್ ಟೈಪಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ ಫಾರ್ 150 marks. ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪಲ್ಲಿ 50 marks ರಿಟರ್ನ್ ಟೆಸ್ಟ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಏನೇನಿರುತ್ತೆ ಅಂದರೆ ಎಸ್ಸೆ ರೈಟಿಂಗು, ಪ್ರಿಸಿ ರೈಟಿಂಗು, ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ಸು. ಎಸ್ಸೆ ರೈಟಿಂಗ್ 20 marks ಇರುತ್ತೆ, ಪ್ರಿಸಿ 10 marks, ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ 20 marks, ಟೋಟಲ್ 50 marks ಇರುತ್ತೆ. ಮತ್ತು ಜನರಲ್ ಸ್ಟಡೀಸ್ 150 marks ಇರುತ್ತೆ, ಸೊ ಟೋಟಲ್ 200 marks ಇರುತ್ತೆ. ಎರಡಕ್ಕೂ ಟೈಮು 90 minutes ಕೊಟ್ಟಿರ್ತಾರೆ. ಜನರಲ್ ಸ್ಟಡೀಸಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿ, ಮತ್ತು ಕರೆಂಟ್ ಅಫೇರ್ಸು. ಕರೆಂಟ್ ಅಫೇರ್ಸಲ್ಲಿ ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಮತ್ತು ಬುಕ್ಸು, ಜನರಲ್ ಪಾಲಿಟಿಕ್ಸು, ಆಥರ್ಸು, ಇಂಪಾರ್ಟೆಂಟ್ ಡೇಸು, ಸೈನ್ಸು, ಇನ್ವೆನ್ಷನ್ಸು, ಡಿಸ್ಕವರೀಸು, ಆಬ್ರಿವೇಷನ್ಸು, ಇವೆಲ್ಲ ಕೇಳಿರ್ತಾರೆ ಜನರಲ್ ಸ್ಟಡೀಸಲ್ಲಿ. ಸೊ ಡಿಸ್ಕ್ರಿಪ್ಟಿವಲ್ಲಿ ಇಲ್ಲಿ ನೋಡಿರೋ ಹಾಗೆ ಎಸ್ಸೆ, ಪ್ರಿಸಿ, ಮತ್ತು ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಕೇಳಿರ್ತಾರೆ. ಇದು ಕ್ಲಿಯರ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ಅಲೋಕೇಶನ್ ಆಗಿರುತ್ತೆ. ಸೊ ಅಷ್ಟು ಕೆ ಎಸ್ ಐ ಎಸ್ ಎಫ್ ಬಗ್ಗೆ. ನೋಟಿಫಿಕೇಷನು ಅಪ್ಲೈ ಮಾಡಬೇಕು ಅಂತಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಪಿ ಎಸ್ ಐ ವೈರ್ಲೆಸ್ ಅಂತ ಮೆನ್ಷನ್ ಮಾಡಿರೋದು, ಆದರೆ ಎಲ್ಲದು ಪೊಲೀಸ್ ರಿಕ್ರೂಟ್ಮೆಂಟು ರಿಟರ್ನ್ ಎಕ್ಸಾಮಲ್ಲಿ ಎರಡೇ ಇದೇ ಥರ ಪ್ಯಾಟರ್ನ್ ಇರುತ್ತೆ. ಒಂದು ಡಿಸ್ಕ್ರಿಪ್ಟಿವ್ ಟೈಪು, ಒಂದು ಆಬ್ಜೆಕ್ಟಿವ್ ಟೈಪು ಮುಂಚೆ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ.